ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಾಲಜ್ಞಾನ ಭಾಗ ನಾಲ್ಕಕ್ಕೆ ಸ್ವಾಗತ ಸುಸ್ವಾಗತ. ನಾನು ಈಗಾಗಲೇ ಕಾಲಜ್ಞಾನ ಭಾಗ ಒಂದರಿಂದ ಮೂರರಲ್ಲಿ ಸಾಕಷ್ಟು ಹೊಸ ಹೊಸ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳ ಬಗ್ಗೆ ತಿಳಿಯೋಣ ಬನ್ನಿ. ಆಕಾಶದಿಂದ ಒಂದು ಧ್ವನಿ ಕೇಳಿಬಂದು ಹಲವಾರು ಜನರು ಮೃತಪಡುತ್ತಾರೆ. ನರಿಗಳು ಹೊತ್ತು ಹೊತ್ತಿಗೆ ತಪ್ಪದೆ ಕೂಗುತ್ತವೆ. ಹಾಡು ಹಗಲೇ ಗ್ರಾಮಗಳಲ್ಲಿ ಸಂಚರಿಸುತ್ತವೆ. ರಾತ್ರಿ ಹಗಲು ಭೇದಭಾವವಿಲ್ಲದೆ ಕಾಗೆಗಳು ಹಾಗೂ ಹದ್ದುಗಳು ಗುಂಪುಗಟ್ಟಿ ಕೂಗುತ್ತಿರುತ್ತವೆ. ನೀರಿನಲ್ಲಿ ಮೀನಿನಿಂದ ಹಿಡಿದು ಎಲ್ಲಾ ಜಲಚರಗಳು ಮೃತಪಡುತ್ತಾ ಬರುತ್ತವೆ. ಶ್ರೀಶೈಲ ಪರ್ವತದ ತುದಿಯಿಂದ ಬೆಂಕಿ ಚಿಮ್ಮುತ್ತದೆ. ಅದರೊಳಗಿನಿಂದ ತೇಜಮೇ ತೇಜಮೇ ಎನ್ನುತ್ತಾ ಶಕ್ತಿ ಮಾತೆ ಉದ್ಭವಿಸುತ್ತಾರೆ. ಶ್ರೀಶೈಲದಲ್ಲಿ ಜಲಪ್ರಳಯ ಉಂಟಾಗುತ್ತದೆ. ಕೊಂಡವೀಟಿ ಪ್ರಾಂತ್ಯದ ಉತ್ತರ ದಿಕ್ಕಿನಲ್ಲಿರುವ ಕಲ್ಲಿನ ಸ್ತಂಭ ಮುರಿದು ಬೀಳುತ್ತದೆ. ಬಿಳಂ ಕಾಮಾಕ್ಷಿ ಮಾತೆ ವಿಗ್ರಹ ರಕ್ತ ಕಕ್ಕುತ್ತದೆ. ಗಾಳಿ ಮಳೆಯ ಕಾರಣದಿಂದ ಪರ್ವತಗಳು ಮುರಿದು ಬೀಳುತ್ತದೆ. ಬಂಡೆಗಳು ಮುರಿದು ಆಗಸದಲ್ಲಿ ಪಕ್ಷಿಗಳಂತೆ ಹಾರುತ್ತವೆ. ಪರ್ವತಗಳಿಂದ ರಕ್ತ ಕೀವು ಸೋರುತ್ತದೆ. ಹುಟ್ಟಿದ ಕೂಡಲೇ ಹಸುಗೂಸು ಮಾತನಾಡುತ್ತದೆ. ಗಣಂ ಗಣಂ ಎಂದು 10 ಬಾರಿ ಗಂಟೆ ಶಬ್ದ ಕೇಳಿಬರುತ್ತದೆ. ಶ್ರೀಶೈಲ ಭ್ರಮರಾಂಬಿಕಾ ದೇವಾಲಯದೊಳಗೆ 2 ತಲೆಯ ಮೊಸಳೆಯೊಂದು ನುಗ್ಗುತ್ತದೆ. ಅದು 3 ದಿನಗಳು ದೇವಾಲಯದೊಳಗೇ ಇದ್ದು 3ನೇ ದಿನ ಮೇಕೆಯಂತೆ ಕೂಗಿ ಅಮ್ಮನವರೊಳಗೆ ಐಕ್ಯವಾಗುತ್ತದೆ. ಆಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಕಣ್ಣಿನಿಂದ ನೀರು ಸುರಿಯುತ್ತದೆ. ಅದನ್ನು ನೋಡಿದ ಆಲಯದ ಎದುರಲ್ಲಿರುವ ನಂದೀಶ್ವರನ ವಿಗ್ರಹ ಹಲ್ಲು ಕಚ್ಚಿದಂತೆ ಕಟಕಟ ಎಂದು ಶಬ್ದ ಮಾಡುತ್ತದೆ. ಶಿವ ಹಾಗೂ ವಿಷ್ಣು ದೇವಾಲಯಗಳೊಳಗೆ ರಕ್ತ ಹರಿಯುತ್ತದೆ. ಆಗಸದಿಂದ 2 ಚಿನ್ನದ ಹಂಸ ಪಕ್ಷಿಗಳು ಬಂದು ನಗರ ಹಾಗೂ ಹಳ್ಳಿಗಳಲ್ಲಿ ಸಂಚರಿಸುತ್ತವೆ. ಅವುಗಳನ್ನು ಹಿಡಿಯಲು ಪ್ರಯತ್ನಿಸಿದವರು ತಮ್ಮ ಕಣ್ಣುಗಳನ್ನು ಕಳೆದುಕೊಳ್ಳುತ್ತಾರೆ. ಬೆಟ್ಟಗಳಿಂದ ಚಿತ್ರ ವಿಚಿತ್ರವಾದ ಶಬ್ದಗಳು ಕೇಳಿಬರುತ್ತದೆ. ಆ ಶಬ್ದಗಳನ್ನು ಕೇಳಿ ಕೆಲವರು ಮೃತಪಡುತ್ತಾರೆ. ಪ್ರತಿ ಗ್ರಾಮದಲ್ಲಿ ಒಂದು ಶಕ್ತಿ ಹುಟ್ಟಿ ರಾತ್ರಿ ವೇಳೆ ಮೇಕೆಯಂತೆ ಕಿರುಚುತ್ತದೆ. ಆ ಸ್ವರ ಕೇಳಿ ಕೆಲವರು ಮೃತಪಡುತ್ತಾರೆ. ತಿರುಪತಿಗೋಗುವ ಮಾರ್ಗಗಳು ಮುಚ್ಚಿ ಹೋಗುತ್ತವೆ. ದಾರಿ ರಕ್ತದಿಂದ ನೆನೆಯುತ್ತದೆ. ಹುಣಸೆ ಮರಕ್ಕೆ ಚಾಮಂತಿ ಹೂವು ಹುಟ್ಟುತ್ತದೆ. ಕಾಶಿ ಪಟ್ಟಣದಲ್ಲಿ 5 ಬಣ್ಣದ ಚುಕ್ಕಿಗಳು ಕಾಣಿಸುತ್ತದೆ. ಒಂದು ಶಿವಾಲಯದೊಳಗೆ ಬೇವಿನ ಗಿಡವೊಂದು ಹುಟ್ಟುತ್ತದೆ. ಆ ಗಿಡ 32 ದಿನ ಸುವಾಸನೆ ಬೀರುತ್ತದೆ. ಅದಕ್ಕೆ ಜನರು ಪೂಜೆಗಳನ್ನು ನಿರ್ವಹಿಸುತ್ತಾರೆ. 33ನೇ ದಿನದಂದು ಆ ಗಿಡದಿಂದ ಕೆಟ್ಟ ವಾಸನೆ ಬೀರುತ್ತದೆ. ಆ ವಾಸನೆಯಿಂದ ಜನರಿಗೆ ಮೈಯೆಲ್ಲಾ ಉರಿ ಹಾಗೂ ಬೊಬ್ಬೆಗಳು ಹುಟ್ಟಿ ನರಳಿ ಸಾಯುತ್ತಾರೆ. ಬಾಂಗ್ಲಾ ರಾಜ್ಯದಲ್ಲಿ ಪ್ರಜೆಗಳು ನೀರಿನೊಳಗೆ ನೀರಾಗಿ ಹೋಗುತ್ತಾರೆ. ಭೂಮಿಯೆಲ್ಲ ರಕ್ತಮಯವಾಗುತ್ತದೆ. ಪಾಪಾತ್ಮರ ರಕ್ತ ಭೂಮಿಯೊಳಗೆ ಎಷ್ಟರ ಮಟ್ಟಿಗೆ ಆವಿಯಾಗುತ್ತದೋ ಭೂಮಿಯ ಭಾರ ಅಷ್ಟರ ಮಟ್ಟಿಗೆ ಕಡಿಮೆಯಾಗುತ್ತದೆ. ಭಾರತದ ದಕ್ಷಿಣ ಪ್ರಾಂತ್ಯದಲ್ಲಿ ಕೆಲ ಕಳ್ಳರ ಗುಂಪು ನುಗ್ಗಿ ಆ ಪ್ರಾಂತ್ಯದಲ್ಲಿನ ಗರ್ಭಿಣಿಯರಿಗೆ ಗರ್ಭಪಾತ ಮಾಡುತ್ತಾರೆ. ಕ್ಷತ್ರಿಯ ಕುಲ ಸಂಪೂರ್ಣವಾಗಿ ನಾಶವಾಗುತ್ತದೆ. ಕೆಲ ವರ್ಷಗಳ ಬಳಿಕ ಪ್ರತಿ ರೂಪಾಯಿಗೆ ಚಿಟಿಕೆಯಷ್ಟು ಅಕ್ಕಿ ಮಾರಾಟ ಮಾಡುವ ಕಾಲ ಬರುತ್ತದೆ. ಅಂದರೆ ಅಕ್ಕಿಯ ಬೆಲೆ ವಿಪರೀತವಾಗಿ ಬೆಳೆಯುತ್ತದೆ ಎಂದರ್ಥ. ಪ್ರಜೆಗಳು ಹಸಿವಿನಿಂದ ಬಳಲಿ ಬಳಲಿ ಸಾಯುತ್ತಾರೆ. ಎಲ್ಲ ಕುಲದವರು ಜಾತಿ ಭೇದ ಮರೆತು ಮದ್ಯ ಮಾಂಸಾಹಾರ ಸೇವಿಸುತ್ತಾರೆ. ಆಗಸದಲ್ಲಿ 12 ಯೋಜನೆಗಳಷ್ಟು ಜಾಗದಲ್ಲಿ ಕಾವಿ ಬಣ್ಣದ ಸೀರೆ ಹರಡಿದಂತೆ ಕಾಣಿಸುತ್ತದೆ. ಅದರೊಳಗೆ ಬೆಟ್ಟದ ಗಾತ್ರದಷ್ಟು ನಕ್ಷತ್ರವೊಂದು ಹುಟ್ಟುತ್ತದೆ. ಅದನ್ನು ನೋಡಿ ಅನೇಕ ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಅಮಾವಾಸ್ಯೆ ದಿನದಂದು ಗುಡುಗು ಮಿಂಚು ಹುಟ್ಟಿ ನಕ್ಷತ್ರಗಳು ನೆಲದ ಮೇಲೆ ಉದುರುತ್ತವೆ. 6 ತಿಂಗಳ ಹಸುಗೂಸು ಹಾಡು ಹಾಡುತ್ತದೆ. ಆಗಸದಲ್ಲಿ ಆ ಆ ಎಂಬ ಸ್ವರ ಕೇಳಿಸಿ ಕೆಲವರು ನಾಶಗೊಳ್ಳುತ್ತಾರೆ. ಕಪ್ಪೆ ಕೋಳಿಯಂತೆ ಕೂಗುತ್ತದೆ. ಕೋಳಿ ಮನುಷ್ಯನಂತೆ ಮಾತನಾಡುತ್ತದೆ. ಈಶಾನ್ಯ ದಿಕ್ಕಿನಡೆ ಒಂದು ಚಿಕ್ಕ ಬಾಲಕಿಯ ಹೊಟ್ಟೆ ಹೊಡೆದು ಮಗುವೊಂದು ಹೊರಬರುತ್ತದೆ. ಆಗ ಮಿಂಚು ಸಿಡಿಲು ಹುಟ್ಟಿ ಅನೇಕರು ನಾಶಗೊಳ್ಳುತ್ತಾರೆ. ಸಪ್ತ ಸಮುದ್ರಗಳು, ನದಿ ಕೆರೆಗಳು, ಹಳ್ಳ ದಿನ್ನೆಗಳು ಹಾಗೂ ಮಾನವ ಶರೀರದೊಳಗಿರುವ ನೀರು ಎಲ್ಲವೂ 7 ಗಂಟೆಗಳ ಕಾಲ ಬತ್ತಿ ಹೋಗುತ್ತದೆ. ಆಗ ಒಣ ಎಲೆಗಳಂತೆ ಜನರು ಉದುರಿ ಹೋಗುತ್ತಾರೆ. ಸೂರ್ಯ ಹಾಗೂ ಚಂದ್ರ ದಿಕ್ಕನ್ನು ಬದಲಾಯಿಸುತ್ತಾರೆ. ಭೂಮಿ ಕೆಲ ಕ್ಷಣಗಳು ಗಿರಗಿಟ್ಟಲೆಯಂತೆ ಗಿರಗಿರನೆ ತಿರುಗುತ್ತದೆ. ಆಗ ಕೋಟ್ಯಾಂತರ ಜನರು ಮರಣಿಸಿದರೆ
ಉಳಿದವರು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕಳೆದುಕೊಂಡು ದಿಕ್ಕಾಪಾಲಾಗುತ್ತಾರೆ. ಅಮಾವಾಸ್ಯೆಯಂದು ಚಂದ್ರ ಹುಟ್ಟುತ್ತಾನೆ. ಮನುಷ್ಯರು ಈಗಿಡುತ್ತಿರುವ ಒಂದು ಹೆಜ್ಜೆಯನ್ನು ಮುಂದಿನ ಕಾಲದಲ್ಲಿ ಏಳು ಹೆಜ್ಜೆಗಳಂತೆ ಇಡುತ್ತಾರೆ. ಮಕ್ಕಳ ಮುಖ ಹೆತ್ತವರು ಹೆತ್ತವರ ಮುಖ ಮಕ್ಕಳು ನೋಡದೆ ಅವರನ್ನು ಹುಡುಕುತ್ತಾ ಅಲೆದಾಡುತ್ತಾರೆ. ಆಹಾರವಿಲ್ಲದೆ ಗೆಡ್ಡೆ ಗೆಣಸು ಹುಲ್ಲು ಹುಪ್ಪಟ್ಟೆ ತಿಂದು ಕೆಲವರು ಮರಣಿಸುತ್ತಾರೆ. ಒಂದು ಗುಹೆಯೊಳಗೆ ವಿಕೃತ ರೂಪದಲ್ಲಿನ ಕೆಲವರು ಹುಟ್ಟುತ್ತಾರೆ. ಪಳನಿ ಕುಮಾರಸ್ವಾಮಿ ದೇವಾಲಯದ ಬಾಗಿಲು ಏಳು ದಿನಗಳ ಕಾಲ ಮುಚ್ಚಲ್ಪಡುತ್ತದೆ. ಲಿಂಗಾಪುರದಲ್ಲಿ ಒಂದು ಶಕ್ತಿ ಹುಟ್ಟಿ ಊರೂರುಗಳಲ್ಲಿ ನಾಟ್ಯವಾಡುತ್ತದೆ. ಅದನ್ನು ನೋಡಿದವರಲ್ಲಿ ಕೆಲವರು ಮರಣಿಸುತ್ತಾರೆ. ಗದಗ, ಲಕ್ಷ್ಮೀಪುರ, ಚಂದ್ರಗಿರಿ, ರಾಯಚೂರು, ಅಲಿಮೇರು, ಅರವರಾಜ್ಯಂ, ವೇಲಿಗೂಡು, ಊರಸರಾಜ್ಯಂ, ಅನ್ನಿನಗರ, ಪೊನ್ನಾಳಿ, ಓರುಗಲ್ಲು, ಬರಿಗೆ ಹಾಗೂ ಗೋಲುಕೊಂಡ ಪ್ರಾಂತ್ಯಗಳು ಮೊದಲು ನಾಶಗೊಳ್ಳುತ್ತವೆ. ಪಾತಾಳ ಗಂಗೆಯಲ್ಲಿ ಹಸಿರು ಬಂಡೆಯಂತೆ ಬಿದ್ದಿರುವ ಚಂದ್ರಗುಪ್ತ ಮಹಾರಾಜರಿಗೆ ವೀರಭೋಗ ವಸಂತರಾಯರ ಸ್ಪರ್ಶ ತಾಕಿ ಶಾಪ ವಿಮುಕ್ತಿ ಪಡೆಯುತ್ತಾರೆ. ಭ್ರಮರಾಂಬಾದೇವಿ ಉಟ್ಟ ಸೀರೆಗೆ ಗೆದ್ದಲು ಹಿಡಿಯುತ್ತದೆ. ಒಂದೇ ಹಳ್ಳದೊಳಗೆ ಒಂದು ಇಡೀ ಗ್ರಾಮದಷ್ಟು ಜನರನ್ನು ಮುಚ್ಚಿಹಾಕುತ್ತಾರೆ. ರಾಶಿ ರಾಶಿಗಳಷ್ಟು ಜನರ ಮೃತದೇಹಗಳನ್ನು ಒಂದೇ ಬಾರಿ ದಹನವಾಗಿಸುತ್ತಾರೆ. ನಾಯಿ ನರಿಗಳು ಎಲ್ಲಿಂದಲೋ ಊರಿಗೆ ನುಗ್ಗಿ ಮನುಷ್ಯರನ್ನು ತಿನ್ನುತ್ತವೆ. ಜನರು ದಿಕ್ಕಿಲ್ಲದೆ ಸಾಯುತ್ತಾರೆ. ಶಾಸ್ತ್ರಗಳನ್ನು ಗೌರವಿಸುವವರಿರುವುದಿಲ್ಲ. ಪೂರ್ವಾಚಾರಗಳೆಲ್ಲವೂ ನಶಿಸುತ್ತದೆ. ಸೂರ್ಯ, ಚಂದ್ರ ಮುಂತಾದ ಎಲ್ಲಾ ಗ್ರಹಗಳ ದಿಕ್ಕು ಬದಲಾಗುತ್ತದೆ. ಗಂಗಾ ಮಹತ್ಯಃ ನಿಷ್ಠಸೂದ್ರ ಉಪನಯನಾಧಿಕಂ ಕುಂಡಗೋಳಕ ಸಂತಾನಂ ಮದ್ರ ಮಾಂಸ ಪರಿಗ್ರಹಣಂ. ಅಂದರೆ ಗಂಗಾ ನದಿಯ ಪವಿತ್ರತೆ ಹಾಳಾಗುತ್ತದೆ. ಶೂದ್ರರಿಗೆ ಜನಿವಾರಗಳನ್ನು ಹಾಕುತ್ತಾರೆ. ಪರಪುರುಷರಿಗೆ ಜನಿಸುವ ಸಂತಾನ ಹೆಚ್ಚುತ್ತದೆ. ವಿಧವೆಯರಿಗೆ ಮಕ್ಕಳು ಜನಿಸುತ್ತಾರೆ. ಮದ್ಯ ಮಾಂಸ ಸೇವನೆ ಅಧಿಕವಾಗುತ್ತದೆ. ನಾಯಿಗಳು ಕುದುರೆಗಳನ್ನು ಕೊಲ್ಲುತ್ತವೆ. ಕಾರ್ತಿಕ ಬಹುಳ ದ್ವಾದಶಿ ದಿನದಂದು ಉತ್ತರ ದಿಕ್ಕಿನಲ್ಲಿ ನಾಲ್ಕು ಮುಖಗಳಿರುವ ಚುಕ್ಕಿಯೊಂದು ಹುಟ್ಟಿ 25 ವಾರಗಳು ಪ್ರಕಾಶಿಸುತ್ತದೆ. ಆಗ ಕರ್ನಾಟಕ ರಾಜ್ಯಕ್ಕೆ ಬರಗಾಲ ಸಂಭವಿಸುತ್ತದೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಬಲಗೈ ಅದುರುತ್ತದೆ. ಕಾಳಹಸ್ತಿ ಆಲಯದಲ್ಲಿರುವ ಮುಖದ್ವಾರದ ಕಾವಲುಗಾರರು ಮುಹೂರ್ತದ ಸಮಯದಲ್ಲಿ ಹೊಡೆದಾಡಿ ಸಾಯುತ್ತಾರೆ. ದೇವರ ಮಹಿಮೆಗಳು ದಿನೇ ದಿನೇ ಕಡಿಮೆಯಾಗುತ್ತದೆ. ಕಾಲಜ್ಞಾನವನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಿ ನನ್ನನ್ನು, ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರನ್ನು ಪೂಜಿಸಿದವರಿಗೆ ಮೋಕ್ಷ ಸಮೀಪದಲ್ಲಿಯೇ ಇರುತ್ತದೆ. ಅಸತ್ಯಂ ಪಕ್ಷಪಾತಂಚ್ಯ ಕ್ರೂರ ಕರ್ಮಾಚ ವಂಚಕಃ ಜ್ಞಾನದ್ರೋಹಿ ಶ್ರುತಿದ್ರೋಹಿ ಏತೇ ಬ್ರಹ್ಮ ಪಂಚಪಾತಕಃ. ಅಂದರೆ ಅಸತ್ಯ, ಪಕ್ಷಪಾತ, ನೀಚ ಕರ್ಮಗಳು, ಘೋರವಾದ ಕೃತ್ಯಗಳು, ಮೋಸಗಳು ಬೆಳೆದು ಹೋಗುತ್ತದೆ. ತಿಳಿದು ತಿಳಿದು ತಪ್ಪುಗಳನ್ನು ಮಾಡುವವರು, ವೇದಗಳು ಶಾಸ್ತ್ರಗಳಿಗೆ ದ್ರೋಹ ಬಗೆಯುವವರು, ಪಂಚಮಹಾಪಾತಕಗಳನ್ನು ಮಾಡುವವರ ಸಂಖ್ಯೆ ಬೆಳೆದು ನಿಲ್ಲುತ್ತದೆ. ಆಚಾರ್ಯ ಗುರುದಿಕ್ಕರೋ ಪುರೋಹಿತೋ ವಿವರ್ಜನಂ ಶಿವಕೇಶವ ನಿಂದಾಚ ಶ್ರದ್ಧಾಹೀನಂ ವಿಪರ್ಯುಯ. ಅಂದರೆ ಗುರು ಹಿರಿಯರನ್ನು ಧಿಕ್ಕರಿಸುತ್ತಾರೆ. ಪುರೋಹಿತರಿಲ್ಲದೆ ನಿತ್ಯ ಕರ್ಮಗಳು ನಡೆಯುತ್ತವೆ. ಶಿವ ಹಾಗೂ ವಿಷ್ಣುವನ್ನು ದೂಷಿಸುತ್ತಾರೆ. ಸತ್ತವರಿಗೆ ದಿನ ಕರ್ಮಗಳು ಆಚರಿಸುವುದಿಲ್ಲ. ನಾನು ಇದುವರೆಗೆ ಹೇಳಿದ ಹಾಗೆ ಇದ್ಯಾವುದೂ ನಿಮ್ಮನ್ನು ಹೆದರಿಸಲು ಹೇಳುತ್ತಿಲ್ಲ. ಕೇವಲ ಕಾಲಜ್ಞಾನದಲ್ಲಿ ಬರೆದಿರುವ ವಿಷಯಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಇನ್ನು ಹೆಚ್ಚು ಹೆಚ್ಚು ವಿಷಯಗಳನ್ನು ಕಾಲಜ್ಞಾನ ಭಾಗ 5 ತಿಳಿಯೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.